ಸ್ಪರ್ಧಾರ್ಥಿ ಮಿತ್ರರಿಗೆ ಈ ಒಂದು ಕ್ಲಾಸ್ಗೆ ವೆಲ್ಕಮ್. ಓಕೆ, ಸೊ ಇವತ್ತು ನಾವು ಸಂಡೇ ಸ್ಪೆಷಲ್ ವಾರಕ್ಕೊಂದು ವಿಷಯ ಅಂತ ಮಾಡ್ತಾ ಇದ್ದೀವಿ. ಇವತ್ತು 19ನೇ ಜನವರಿ 2020. ಸೊ ನಾವು ಪ್ರಚಲಿತ ಘಟನೆಗಳಲ್ಲಿ, ಪ್ರಚಲಿತ ವಿದ್ವಾನಗಳಲ್ಲಿ ವಾರಕ್ಕೆ ಒಂದು ವಿಷಯ ಅಂತ, ಪ್ರಚಲಿತ ಘಟನೆಯಲ್ಲಿ ಮುಖ್ಯವಾಗಿರುವಂತಹ ಒಂದು ವಿಷಯವನ್ನ ಪ್ರತಿ ವಾರ ಡಿಸ್ಕಸ್ ಮಾಡ್ತಾ ಇದೀವಿ. ನನ್ನ ಒಂದು ಪರಿಚಯ, ನಾನು ವಿಶ್ವನಾಥ್ ಅಂತ, ಧಾರವಾಡದಿಂದ. ನಾನು ಎನ್ಐಟಿ ಜೈಪುರದಿಂದ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಅಲ್ಲಿ ಬಿಟೆಕ್ ಅನ್ನ ಮುಗಿಸಿದ್ದೀನಿ. ಒಂದು ಬಾರಿ UPSC ಮುಖ್ಯ ಪರೀಕ್ಷೆ ಬರ್ತಿದ್ದೆ, 3 ಬಾರಿ KS ಇಂಟರ್ವ್ಯೂ ಅನ್ನ ಕೊಟ್ಟಿದ್ದೆ. ಓಕೆ, ಸೊ ಇದು ನನ್ನ ರೆಫರಲ್ ಕೋಡ್. ನನ್ನ ರೆಫರಲ್ ಕೋಡ್ ಅನ್ನ ಬಳಸಿದ್ರೆ ನಿಮಗೆ 10% ಡಿಸ್ಕೌಂಟ್ ಸಿಗುತ್ತೆ. ಅನ್ಅಕಾಡೆಮಿ ಪ್ಲಸ್ ಅನ್ನ ಜಾಯಿನ್ ಆಗುವಾಗ ವಿಶ್ವನಾಥ್ ಲೈವ್ ಅಂತ, ವಿಶ್ವನಾಥ್ ಲೈವ್ ಅನ್ನೋದು ಏನು ಇದೆ, LIVE ಲೈವ್, ಇದು ನನ್ನ ರೆಫರಲ್ ಕೋಡ್. ನಿಮ್ಗೆಲ್ಲ ತಿಳಿದಿರ್ಬೋದು ಆಲ್ರೆಡಿ ನಾವೇನ್ ಮಾಡಿದ್ವಿ, KS ಮತ್ತು PSI ಬ್ಯಾಚ್ ಗಳನ್ನು ಕೂಡ ಸ್ಟಾರ್ಟ್ ಮಾಡಿದೀವಿ. ಓಕೆ, ಸೊ ಆ ಬ್ಯಾಚ್ ಗಳು ಕೂಡ ರನ್ನಿಂಗ್ ಅಲ್ಲಿ ಇರುತ್ತೆ. ಸೊ ಅದನ್ನ ನೀವು ಯಾವಾಗ ಬೇಕಾದ್ರೂ ನೋಡ್ ಗಳನ್ನ ನೋಡೋದಷ್ಟೇ ಇಲ್ಲ, ಇವನ್ PDF ಗಳನ್ನು ಕೂಡ ನೀವು ಏನ್ ಮಾಡಬಹುದು, ಡೌನ್ಲೋಡ್ ಮಾಡಬಹುದು. ಓಕೆ, ಸೊ ಇದ್ರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ಕ್ಲಾಸ್ ನ ಎಂಡಿನಲ್ಲಿ ಹೇಳ್ತೀನಿ. ಸೊ ಏನಪ್ಪಾ ಅಂತಂದ್ರೆ, ನಾವು ಇವತ್ತು ಡಿಸ್ಕಸ್ ಮಾಡುತ್ತಿರುವಂತಹ ಒಂದು ವಿಷಯ ಏನಪ್ಪಾ ಅಂದ್ರೆ, ಅಮೆರಿಕ ಚೀನಾದ ನಡುವಿನ ಒಂದು ವ್ಯಾಪಾರ ಯುದ್ಧ. ಓಕೆ, ಸೊ ಅದು ಪ್ಲಸ್ ಭಾರತಕ್ಕೆ ಅದೇನಾದ್ರೂ ಪರಿಣಾಮ ಆಗುತ್ತಂತ ಅದನ್ನು ಕೂಡ ನಾವು ನೋಡ್ಬೇಕಾಗತ್ತೆ. ಸೊ ಮುಖ್ಯವಾಗಿ ಈ ಒಂದು ಆರ್ಥಿಕತೆಗಳನ್ನ ಸ್ವಲ್ಪ ಸ್ಥೂಲವಾಗಿ ನೋಡೋಣ. ಸೊ ಏನಪ್ಪಾ ಅಂತಂದ್ರೆ, ಪ್ರಪಂಚಾದ್ಯಂತ ಇರುವ ಎಲ್ಲಾ ದೇಶಗಳಲ್ಲಿ ನಾವು ರಾಷ್ಟ್ರೀಯ ಆದಾಯವನ್ನ GDP ಟರ್ಮ್ ನಲ್ಲಿ ನೋಡಿದ್ರೆ ಅಮೆರಿಕ ಏನಾಗುತ್ತೆ, ಮೊದಲನೇ ಸ್ಥಾನದಲ್ಲಿ ಬರುತ್ತೆ. ಸೊ IMF ನ 2019 ವರದಿ ಪ್ರಕಾರ ನಾನು 3 ದೇಶಗಳನ್ನ ಹೋಲ್ಸೋಕ್ ಟ್ರೈ ಮಾಡಿದೆ. ಸೊ ಅಮೆರಿಕದ GDP ಅಥವಾ ರಾಷ್ಟ್ರೀಯ ಆದಾಯ ಅಥವಾ ಆಂತರಿಕ ಒಟ್ಟು ಉತ್ಪನ್ನ ಎಷ್ಟಿದೆಯಪ್ಪ ಅಂದ್ರೆ, ಸುಮಾರು $87 ಟ್ರಿಲಿಯನ್ $87 ಟ್ರಿಲಿಯನ್ ಅಷ್ಟಿದ್ರೆ, ಚೀನಾ 2ನೇ ಸ್ಥಾನದಲ್ಲಿದೆ. ಚೀನಾದ ಆರ್ಥಿಕತೆ ಸುಮಾರು $21 ಟ್ರಿಲಿಯನ್, ಭಾರತದ್ದು ಸುಮಾರು ಏನಾಗುತ್ತೆ, $2.9 ಟ್ರಿಲಿಯನ್ ಅಷ್ಟಾಗುತ್ತೆ. ಸೊ ಇದನ್ನೇ ನಾವು ಮುಂದಿನ ದಿನಗಳಲ್ಲಿ $5 ಟ್ರಿಲಿಯನ್ಗೆ ಏರಿಕೆ ಮಾಡ್ತೀವಿ ಅಂತ ಹೇಳ್ತಾ ಇದ್ದೀವಿ. ಓಕೆ, ಸೊ ಇಂತಹ ಎರಡು ಜಗತ್ತಿನ ಅತಿದೊಡ್ಡ ಎರಡು ಆರ್ಥಿಕ ಶಕ್ತಿಗಳು ಯುದ್ಧಕ್ಕೆ ನಿಂತಾಗ, ಯಾವ ರೀತಿ ಯುದ್ಧ, ವ್ಯಾಪಾರಕ್ಕೆ ಯುದ್ಧಕ್ಕೆ ನಿಂತಾಗ ಏನೇನಾಯ್ತು, ಯಾವ ತರ ಆಯ್ತು ಅನ್ನೋದನ್ನ ನಾವು ಅರ್ಥ ಮಾಡ್ಕೊಳ್ಬೇಕಾಗತ್ತೆ. ಸೊ ಫಸ್ಟ್ ಆಫ್ ಆಲ್ ನಾವು ಅರ್ಥ ಮಾಡ್ಕೊಳ್ಳೋದು ಏನಪ್ಪಾ ಅಂದ್ರೆ, ವ್ಯಾಪಾರ ಯುದ್ಧ ಅಂದ್ರೇನು, ಏನಿದು ವ್ಯಾಪಾರ ಯುದ್ಧ. ಓಕೆ, ಸೊ ಏನಾಗತ್ತಪ್ಪ ಅಂದ್ರೆ, ಪ್ರತಿಯೊಂದು ದೇಶ ತನ್ನ ದೇಶೀಯ ಉದ್ಯಮಗಳನ್ನ ಉಳ್ಸಕ್ ಟ್ರೈ ಮಾಡುತ್ತೆ. ಅಂದ್ರೆ ಬೇರೆ ದೇಶದಿಂದ ವಸ್ತುಗಳು ಬಂದು ತನ್ನ ಮಾರುಕಟ್ಟೆಯಲ್ಲಿ ಮಾರಾಟ ಆಗುವುದಕ್ಕಿಂತ ಹೆಚ್ಚಾಗಿ ತನ್ನ ದೇಶದಲ್ಲಿಯೇ ಆ ಒಂದು ವಸ್ತುಗಳನ್ನ ಉತ್ಪಾದನೆ ಮಾಡೋದು. ಓಕೆ, ಸೊ ಆ ವಸ್ತುಗಳನ್ನು ಉತ್ಪಾದನೆ ಮಾಡುವಂತ ಉದ್ಯಮಗಳನ್ನ ಬೇರೆ ದೇಶಗಳಿಂದ ಬರುವಂತಹ ಆಮದು ಮಾಡಿಕೊಂಡಂತಹ ವಸ್ತುಗಳಿಂದ ರಕ್ಷಣೆ ಮಾಡೋದಕ್ಕೆ ಕೆಲವೊಂದು ಕ್ರಮಗಳನ್ನ ಕೈಗೊಳ್ಳುತ್ತೆ. ಅಲ್ಲದೆ ತನ್ನ ದೇಶದಲ್ಲಿ ಉದ್ಯೋಗಗಳನ್ನ ಸೃಷ್ಟಿ ಮಾಡ್ಕೋಬೇಕು. ಫಾರ್ ಎಕ್ಸಾಂಪಲ್, ಈಗ ಇದು ನನ್ನ ಕೈಲಿ ಒಂದು ಪೆನ್ ಇದೆ. ಓಕೆ, ಸೊ ಈ ಪೆನ್ ಅನ್ನ ನಾವು ಜಪಾನ್ ಇಂದ ತರ್ಸ್ಕೊಳ್ತಾ ಇದ್ದೀವಿ ಅಂತಂದ್ರೆ, ನಾವು ಇದನ್ನ ಇಲ್ಲೇ ಉತ್ಪಾದನೆ ಮಾಡ್ಬೇಕು. ಫಾರ್ ಎಕ್ಸಾಂಪಲ್, ಮೇಕ್ ಇನ್ ಇಂಡಿಯಾ ಅಂತ ಕಾರ್ಯಕ್ರಮ ಹಮ್ಮಿಕೊಂಡಿದ್ವಲ್ಲ, ಸೊ ಆ ಕಾರ್ಯಕ್ರಮದಲ್ಲಿ ಏನ್ ಮಾಡ್ತೀವಿ, ನಮ್ಮ ದೇಶದಲ್ಲಿ ನಾವು ವಸ್ತುಗಳನ್ನು ಉತ್ಪಾದನೆ ಮಾಡಕ್ಕೆ ಟ್ರೈ ಮಾಡ್ತೀವಿ. ಸೊ ಆ ಉತ್ಪಾದನೆ ಮಾಡುವಾಗ ದೇಶದಲ್ಲಿ ಉದ್ಯೋಗಗಳ ಸೃಷ್ಟಿಯಾಗತ್ತೆ. ಓಕೆ, ಸೊ ಯಾವಾಗ ಒಂದು ದೇಶ ತನ್ನ ದೇಶೀಯ ಉದ್ಯಮವನ್ನ ರಕ್ಷಿಸೋಕೆ ಅಥವಾ ಉದ್ಯೋಗಗಳನ್ನು ಸೃಷ್ಟಿ ಮಾಡಿಸೋಕೆ ಒಂದು ಪ್ರಯತ್ನವನ್ನ ಸ್ಟಾರ್ಟ್ ಮಾಡುತ್ತಲ್ಲ, ಅವಾಗ ಏನಾಗ್ಬೋದು, ಯುದ್ಧದ ಒಂದು ವ್ಯಾಪಾರ ಯುದ್ಧದ ಆರಂಭ ಆಗುತ್ತೆ. ಸೊ ಇದು ಯಾತರ ಆಗುತ್ತೆ, ಯಾತರ ಅಂದ್ರೆ, ಈಗ ವಿದೇಶದಿಂದ ನಮ್ಮ ದೇಶಕ್ಕೆ ಏನ್ ಬರ್ತಾ ಇದೆ, ವಸ್ತುಗಳು ಬರಕ್ ಶುರು ಆಯ್ತು, ಆಮದು ಅಂತ ಕರಿತೀವಿ. ಓಕೆ, ಸೊ ಆಮದುಗಳನ್ನ ಕಡಿಮೆ ಮಾಡಿಸ್ಕೋಬೇಕು ಅಂದ್ರೆ ನಮ್ಮ ದೇಶದಲ್ಲಿ ಉತ್ಪಾದನೆ ಆಗ್ಬೇಕು. ಉತ್ಪಾದನೆ ಜಾಸ್ತಿ ಆಗತ್ರೆ ಉದ್ಯೋಗಗಳ ಸೃಷ್ಟಿ ಆಗುತ್ತೆ ಅನ್ನೋ ದೃಷ್ಟಿಯಿಂದ ನಾವೇನ್ ಮಾಡ್ತೀವಿ, ಆಮದುಗಳ ಮೇಲೆ ಏನ್ ಮಾಡಕ್ ಸ್ಟಾರ್ಟ್ ಮಾಡ್ತೀವಿ, ಸುಂಕವನ್ನ ಹೇರಕ್ ಸ್ಟಾರ್ಟ್ ಮಾಡ್ತೀವಿ. ಸೊ ನಾವು ಸುಂಕ ಹೇರಿದ್ರೆ ಅವರು ಸುಮ್ನೆ ಕೊಡಲ್ಲ, ಅವರು ಏನ್ ಮಾಡ್ತಾರೆ, ನಮ್ಮ ದೇಶದಿಂದ ಅವರ ದೇಶಕ್ಕೆ ಹೋಗುವಂತ ವಸ್ತುಗಳ ಮೇಲೆ ಸುಂಕವನ್ನ ಹಾಕಕ್ ಶುರು ಮಾಡ್ತಾರೆ. ಸೊ ಈಗ ಪರಸ್ಪರವಾಗಿ ಸುಂಕಗಳನ್ನ, ಟ್ಯಾಕ್ಸ್ ಗಳನ್ನ ಹಾಕೋಕೆ ಯಾವಾಗ ಎರಡು ಅಥವಾ ಎರಡಕ್ಕಿಂತ ಹೆಚ್ಚಿನ ಒಂದು ರಾಷ್ಟ್ರಗಳು ಸ್ಟಾರ್ಟ್ ಆಗುತ್ತೆ, ಅವಾಗ ನಾವೇನಂತ ಕರಿತೀವಿ, ಇದನ್ನ ವ್ಯಾಪಾರ ಯುದ್ಧ ಅಂತ ಕರಿತೀವಿ. ಓಕೆ, ಸೊ ಇದನ್ನ ಯಾವ ತರ ಮಾಡ್ತಾರೆ, ಆಮದಿನ ಮೇಲೆ ಸುಂಕ, ಬೇರೆ ದೇಶದಿಂದ ವಸ್ತು ಬರ್ತಾ ಇದೆಯಲ್ಲ ಅದ್ರ ಮೇಲೆ ಸುಂಕವನ್ನ ಹಾಕಿ ಅಥವಾ ಕೋಟಾ ಅಂತ ಹೇಳ್ತೀವಿ, ಇಲ್ಲ ನೀವು ಇನ್ಮೇಲೆ ಇಷ್ಟೇ ವಸ್ತುಗಳನ್ನ ಕಳಿಸ್ಬೇಕು. ಸೊ ಇಂತಹ ಒಂದು ಕ್ರಮವನ್ನ ತಗೊಂಡಾಗ ಇದನ್ನ ಏನು ಬೇರೆ ದೇಶಗಳು
ಎರಡು ದೇಶಗಳಾಯ್ತು, ಮತ್ತೆ ಬೇರೆ ದೇಶಗಳು ಸ್ಟಾರ್ಟ್ ಮಾಡಿದ್ರೆ ಈ ಒಂದು ಯುದ್ಧ ಉಲ್ಬಣಗೊಳ್ಳುತ್ತೆ, ಇನ್ನು ಜಾಸ್ತಿ ಆಗಕ್ಕೆ ಸ್ಟಾರ್ಟ್ ಆಗತ್ತೆ. ಸೊ ಹೀಗೆ ಈ ಒಂದು ವ್ಯಾಪಾರ ಯುದ್ಧದಲ್ಲಿ ಬಹಳಷ್ಟು ದೇಶಗಳು ಸೇರ್ಕೊಳ್ಳಕ್ಕೆ ಸ್ಟಾರ್ಟ್ ಮಾಡಿದ್ರೆ ಅಂತಾರಾಷ್ಟ್ರೀಯ ವ್ಯಾಪಾರದಲ್ಲಿ ಕಡಿಮೆ ಸ್ಟಾರ್ಟ್ ಆಗುತ್ತೆ, ಅಂದ್ರೆ ಅಲ್ಲಿ ವ್ಯಾಪಾರ ಕೂಡ ಕಡಿಮೆ ಆಗಕ್ಕೆ ಸ್ಟಾರ್ಟ್ ಆಗುತ್ತೆ. ನೋಡಿ, ನಾವು ನಿಮ್ ಮೇಲೆ ಟ್ಯಾಕ್ಸ್ ಹಾಕ್ತಿದ್ವಿ, ಈಗ ಅಮೆರಿಕ ಚೀನಾ ಆದ್ಮೇಲೆ ಟ್ಯಾಕ್ಸ್ ಆಯ್ತು, ಚೀನಾ ಅಮೆರಿಕ ಆದ್ಮೇಲೆ ಟ್ಯಾಕ್ಸ್ ಆಯ್ತು. ಸೊ ಇದೇ ಯುದ್ಧ. ಸೊ ಅದ್ರಲ್ಲಿ ಬೇರೆ ದೇಶಗಳು ಸೇರ್ಕೊಳ್ತಾ ಹೋದ್ರೆ ಏನಾಗುತ್ತೆ, ಯಾವ ದೇಶದಿಂದ ಬೇರೆ ದೇಶಕ್ಕೆ ವಸ್ತುಗಳು ಹೋಗಿ ವ್ಯಾಪಾರ ಆಗ್ಬೇಕಾಗಿತ್ತು ಅದು ಕಡಿಮೆ ಆಗತ್ತೆ. ಹೀಗೆ ಜಾಗತಿಕ ವ್ಯಾಪಾರವು ಕೂಡ ಕಡಿಮೆ ಆಗಕ್ಕೆ ಸ್ಟಾರ್ಟ್ ಆಗತ್ತೆ. ಸೊ ಇದನ್ನ ನಾವೇನಂತ ಹೇಳ್ತೀವಿ, ವ್ಯಾಪಾರ ಸಂರಕ್ಷಣಾ ವಾದ ಅಂತ. ಅಂದ್ರೆ ವಿದೇಶದಿಂದ ನಮ್ಮ ದೇಶಕ್ಕೆ ಬರುವಂತ ವಸ್ತುಗಳನ್ನ ನಾವು ತಡೆಯಕ್ಕೆ ಪ್ರಯತ್ನ ಪಟ್ಟರೆ ಅದನ್ನ ನಾವು ವ್ಯಾಪಾರ ಸಂರಕ್ಷಣೆ ಪ್ರೊಟೆಕ್ಷನಿಸಂ ಅಂತ ಹೇಳ್ತೀವಿ. ಪ್ರೊಟೆಕ್ಷನ್ ಯಾವ ರೀತಿ ಮಾಡ್ತೀವಿ, ಆ ಒಂದು ವ್ಯಾಪಾರ ಸಂರಕ್ಷಣೆ ನಾಲ್ಕು ವಿಧವಾಗಿ ನಡೆಯುತ್ತೆ. ಆ ನಾಲ್ಕು ವಿಧಗಳು ಯಾವಂದ್ರೆ, ಆಮದನ್ನ ಹೆಚ್ಚಿಸುವುದು. ಸೊ ವಿದೇಶದಿಂದ ವಸ್ತುಗಳು ಬರ್ತಾ ಇದ್ದೇವೆ ಅಂದ್ರೆ ನಾವೇನ್ ಮಾಡ್ಬಿಡುದು, ಅದ್ರ ಮೇಲೆ ಟ್ಯಾಕ್ಸ್ ಹಾಕೋದು, ಇದು ಒಂದು ಕ್ರಮ. ಎರಡನೇದು, ಸ್ಥಳೀಯ ಕೈಗಾರಿಕೆಗಳಿಗೆ ಸಬ್ಸಿಡಿಯನ್ನ ನೀಡುದು. ಓಕೆ, ಸೊ ಈ ಪೆನ್ನು ಫಾರಿನ್ ಇಂದ ಬರಬೇಕಿತ್ತು, ಜಪಾನ್ ಇಂದ ಬರಬೇಕಿತ್ತು, ನಾವೇನ್ ಮಾಡ್ಬಿಡ್ತೀವಿ, ಇದೇ ತರ ಪೆನ್ನುಗಳನ್ನು ಉತ್ಪಾದನೆ ಮಾಡುವಂತ ಕಂಪ್ನಿಗಳಿಗೆ ಸಬ್ಸಿಡಿನ ಕೊಟ್ಬಿಡ್ತೀವಿ. ಸೊ ಸಬ್ಸಿಡಿ ಕೊಟ್ಮೇಲೆ ವಿದೇಶದಿಂದ ವಸ್ತುಗಳು ಬಂದ್ರೂ ಕೂಡ ನಾವು ಸಬ್ಸಿಡಿ ಕೊಟ್ಟ ಕಾರಣ ನಮ್ಮ ಪೆನ್ನಿನ ಒಂದು ಬೆಲೆ ಕಡಿಮೆ ಆಗುತ್ತೆ. ಸೊ ಹೀಗಾಗಿ ಜನ ಇದೇ ಪೆನ್ನುಗಳನ್ನ ಖರೀದಿ ಮಾಡಕ್ ಸ್ಟಾರ್ಟ್ ಮಾಡ್ತಾರೆ. ಸೊ ಅದನ್ನ ನಾವು ಏನಂತ ಹೇಳ್ತೀವಿ, ಸಂರಕ್ಷಣಾವಾದದ ಇನ್ನೊಂದು ವಿಧಾನ ಅಂತ. ಸೊ ಮೂರನೇದಾಗಿ ಏನಪ್ಪಾ ಅಂತಂದ್ರೆ, ಕೋಟಾ ವಿಧಿಸುವುದು. ಕೋಟಾ ವಿಧಿಸುವುದಂದ್ರೆ, ಈ ಪೆನ್ಗಳು ಬರಕ್ ಸ್ಟಾರ್ಟ್ ಆಯ್ತು, ಇಲ್ಲಪ್ಪ ನೀವು ನಮ್ಮ ದೇಶದಲ್ಲಿ ಮ್ಯಾಕ್ಸಿಮಮ್ ಏನಂದ್ರೆ 1 ಲಕ್ಷ ಪೆನ್ನುಗಳನ್ನು ಮಾತ್ರ ಮಾರಾಟ ಮಾಡಿ, ಉಳಿದಿದ್ದನ್ನೆಲ್ಲ ನಮ್ಮ ದೇಶೀಯ ಕೈಗಾರಿಕೆಗಳು ಮಾಡಿದ ಪೆನ್ನುಗಳು ಮಾತ್ರ ಮಾರಾಟ ಆಗತ್ತಂತ ಒಂದು ಕೋಟಾವನ್ನು ವಿಧಿಸೋದು. ಬರೀ $1,000 ಅಷ್ಟೇ ನೀವು ವ್ಯಾಪಾರವನ್ನ ರಫ್ತುಗಳನ್ನ ನಮ್ಮ ದೇಶಕ್ಕೆ ಮಾಡ್ಬೋದು, ಇಂತಹ ವಸ್ತುಗಳನ್ನ ಇಷ್ಟೇ ಮಾರ್ಬೋದು ಅಂತ ನಾವು ಕೋಟಾಗಳನ್ನ ವಿಧಿಸ್ಬೋದು. ಅಲ್ಲದೆ ಕೊನೆಯದಾಗಿ ಏನ್ ಮಾಡ್ಬೋದು ಅಂದ್ರೆ, ಕರೆನ್ಸಿ ಮೌಲ್ಯವನ್ನ ಕಡಿಮೆ ಮಾಡೋದು. ಕರೆನ್ಸಿ ಮೌಲ್ಯವನ್ನ ಕಡಿಮೆ ಮಾಡೋದಂದ್ರೆ, ಸೊ ಈಗ ನೋಡಿ, ಈಗ $1 ಈಕ್ವಲ್ ಟು ಎಷ್ಟು, 72 ರೂಪಾಯಿ ಇದೆ ಅಂತ ಅನ್ಕೊಳ್ಳಿ, ಎಕ್ಸಾಂಪಲ್. ಓಕೆ, ಸೊ 72 ರೂಪಾಯಿ ಇದ್ದಾಗ ನಾವೇನ್ ಮಾಡಿಬಿಡ್ತೀವಿ, ರೂಪಾಯಿಯ ಒಂದು ಮೌಲ್ಯವನ್ನ ಕಡಿಮೆ ಮಾಡಿದ್ರೆ, ಅಂದ್ರೆ ನಾವು ರೂಪಾಯಿ ಬೆಲೆಯನ್ನ ಕಡಿಮೆ ಮಾಡಿಸಿದ್ರೆ, ಫಾರ್ ಎಕ್ಸಾಂಪಲ್ ತಗೊಳ್ಳಿ ಎಷ್ಟಂತ, ರೂಪಾಯಿ 100 ಅಂತ ಮಾಡಿಬಿಟ್ವಿ, $1ಗೆ ಒಂದು 100 ರೂಪಾಯಿ ಅಂತ ನಾವು ಏನ್ ಮಾಡ್ತೀವಿ, ಅಪಮೌಲ್ಯಗೊಳಿಸಿದ್ರೆ ಏನಾಗುತ್ತೆ, ಅವಾಗ ಏನಾಗುತ್ತೆ. ಸೊ ಮೊದಲು $1ಗೆ 72 ರೂಪಾಯಿ ಇದ್ದಾಗ ನಮ್ಮ ದೇಶದಿಂದ ಒಂದು ವಸ್ತು 72 ರೂಪಾಯಿಗೆ ಹೋಗ್ತಾ ಇತ್ತು. ಸೊ ಅಲ್ಲಿ ಜನ ಏನ್ ಮಾಡ್ತಿದ್ರು, $1 ಕೊಟ್ರೆ 72 ರೂಪಾಯಿಯ ಒಂದು ವಸ್ತು ಸಿಗ್ತಾ ಇತ್ತು. ಸೊ ನಾವೀಗ 100 ರೂಪಾಯಿ ಅಂತ ಮಾರಿದ್ರೆ ಏನಾಗುತ್ತೆ, ನಮ್ಮ ದೇಶದಿಂದ ಹೋಗುವ ಒಂದು ವಸ್ತು ಆ ವ್ಯಕ್ತಿಗೆ, ವಿದೇಶದಲ್ಲಿರುವ ವ್ಯಕ್ತಿಗೆ 100 ರೂಪಾಯಿಯ ವಸ್ತು ಸಿಗುತ್ತೆ. ಇದನ್ನ ಯಾವ ತರ ಅರ್ಥ ಮಾಡ್ಕೊಳ್ಳಿ ಅಂದ್ರೆ, ಈಗ 1 ರೂಪಾಯಿಗೆ ಒಂದ್ ಚಾಕ್ಲೇಟ್ ಇತ್ತು. ಓಕೆ, 1 ರೂಪಾಯಿಗೆ ಒಂದ್ ಚಾಕ್ಲೇಟ್ ಇತ್ತು. ಸೊ ಅಮೆರಿಕದವನು ಕೂತವನು $1ಗೆ ಎಷ್ಟು ಚಾಕ್ಲೇಟ್ ತಗೋಬಹುದಿತ್ತು, 72 ಚಾಕ್ಲೇಟ್ ಅನ್ನ ತಗೋಬಹುದಿತ್ತು. ಸೊ ಈಗ ನಾವು 100 ರೂಪಾಯಿ ಮಾಡಿದ್ರೆ ಅವನು $1ನಲ್ಲಿ 100 ಚಾಕ್ಲೇಟ್ಗಳನ್ನ ತಗೊಂತಾನೆ. ಸೊ 100 ಚಾಕ್ಲೇಟ್ಗಳ ತಗೊಂತಾನೆ ಅಂದ್ರೆ ನಮ್ಮ ವಸ್ತುಗಳು ಅಗ್ಗ ಆಯ್ತು. ಸೊ ಅದಕ್ಕೆ ಬಹಳಷ್ಟು ಜನ ಏನ್ ಮಾಡ್ತಾರೆ, ನಮ್ಮ ವಸ್ತುಗಳಿಗೆ ಬೇಡಿಕೆ ಏರಕ್ ಸ್ಟಾರ್ಟ್ ಆಯ್ತು. ನೋಡಿ, ಅವ್ರಿಗೇನ್ ಯಾವ ತರ ಅಂತಂದ್ರೆ, ನಮ್ಮ ರೂಪಾಯಿ ಅಪಮೌಲ್ಯಗೊಳಿಸ್ತು. 1 ರೂಪಾಯಿಗೆ ಒಂದು ಚಾಕ್ಲೇಟ್ ಇತ್ತು, $1ಗೆ ಅವರು ಆ ದೇಶದಲ್ಲಿ ಏನಾಗುತ್ತೆ, $1 ಕೊಟ್ರೆ 72 ಚಾಕ್ಲೇಟ್ ಬರೋದು, ಈಗ 100 ಚಾಕ್ಲೇಟ್ ಬರಕ್ ಸ್ಟಾರ್ಟ್ ಆಯ್ತು. ಸೊ ಅವರಿಗೆ ಸಾಮಾನು ಅಗ್ಗ ಆಗಿದ್ದರಿಂದ ನಮ್ಮ ವಸ್ತುಗಳಿಗೆ ಬೇಡಿಕೆ ಹೆಚ್ಚಾಗತ್ತೆ. ಓಕೆ, ಸೊ ಈ ಮೂರು ಕ್ರಮದಿಂದ ನಾವೇನ್ ಮಾಡ್ತೀವಿ, ನಮ್ಮ ವ್ಯಾಪಾರವನ್ನ ರಕ್ಷಣೆ ಮಾಡೋದಕ್ಕೆ ಟ್ರೈ ಮಾಡ್ತೀವಿ. ಇದನ್ನ ಏನಂತ ಕರೀತಾರೆ, ವ್ಯಾಪಾರ ಸಂರಕ್ಷಣೆಯ 4 ವಿಧಗಳು ಅಂತ. ಓಕೆ, ಸೊ ಇದು ಯಾವಾಗ ಆರಂಭ ಆಗುತ್ತಂದ್ರೆ, ಮೊದಲನೇ ಮಹಾಯುದ್ಧದ ನಂತರ, World War I ನಂತರ ಅಮೆರಿಕಾದವರು ಸೊ ನಮ್ ತಮ್ಮ ರೈತರನ್ನ ಯುರೋಪಿನಿಂದ ಬರುವಂತಹ ಅಗ್ಗದ ಕೃಷಿ ಆಮದುಗಳಿಂದ ರಕ್ಷಣೆ ಮಾಡೋದಕ್ಕೆ. ಸೊ ಪ್ರಥಮ ವಿಶ್ವಯುದ್ಧ ಆದಾಗ ಯುರೋಪಿನಾದ್ಯಂತದಿಂದ ಅಮೆರಿಕಕ್ಕೆ ಏನಾಗ್ತಿರುತ್ತೆ, ಕೃಷಿ ಉತ್ಪನ್ನಗಳು ಬರ್ತಾ ಇರುತ್ತೆ. ಸೊ ಅದರಿಂದ ಅಮೆರಿಕಾದ ರೈತರ ಒಂದು ಆದಾಯ ಕಡಿಮೆ ಆಗೋ ಚಾನ್ಸಸ್ ಇರುತ್ತೆ, ಅಥವಾ ಅವರು ಬೆಳೆದಂತಹ ಬೆಳೆಗಳಿಗೆ ಮಾರ್ಕೆಟ್ ಸಿಗದೆ ಇರುವಂತ ಚಾನ್ಸಸ್ ಇರುತ್ತೆ. ಸೊ ಅದಕ್ಕೆ ಏನ್ ಮಾಡ್ತಾರೆ, ಇಂತಹ ಒಂದು ಸಂರಕ್ಷಣಾವಾದವನ್ನ ಅಮೆರಿಕ ಅಳವಡಿಸ್ಕೊಳ್ಳುತ್ತೆ. ಓಕೆ, ಸೊ ಇದರಿಂದ ಏನ್ ಪ್ರಯೋಜನಪ್ಪ, ಹೀಗ್ ಮಾಡೋದ್ರಿಂದ ಏನ್ ಪ್ರಯೋಜನ? ಸೊ ಪ್ರಯೋಜನ ಏನಪ್ಪಾ ಅಂದ್ರೆ, ನಮ್ಮ ದೇಶದ ಕೈಗಾರಿಕೆಗಳಿಗೆ, ನಮ್ಮ ದೇಶಗಳ ಕೈಗಾರಿಕೆಗಳಿಗೆ ವಿದೇಶಿ ಪ್ರತಿಸ್ಪರ್ಧಿಗಳಿಂದ, ಸೊ ಈ ಪೆನ್ಗಳನ್ನ ನಾವು ಇಲ್ಲಿ ಉತ್ಪಾದನೆ ಮಾಡಿ ಮಾರಾಟ ಮಾಡೋದ್ರಿಂದ, ಹೊರಗಿನ ಪೆನ್ಗಳು ಬರದೇ ಇರುವುದರಿಂದ ನಾವೇನ್ ಮಾಡ್ಬೋದು, ನಮ್ಮ
ಕೈಗಾರಿಕೆಗಳನ್ನ ಪ್ರತಿಸ್ಪರ್ಧಿಗಳಿಂದ ರಕ್ಷಿಸಬಹುದು ಮತ್ತು ತಾತ್ಕಾಲಿಕವಾಗಿ ಕಾರ್ಮಿಕರಿಗೆ ಉದ್ಯೋಗ ಸೃಷ್ಟಿಯನ್ನು ನೀಡಬಹುದು. ಸೊ ಇದೊಂದು ನಮ್ಮ ದೇಶದಲ್ಲಿ ಉತ್ಪಾದನೆ ಆದಂತ ಪೆನ್ನು ದೇಶದಲ್ಲಿ ಸಿಗೋಕೆ ಸ್ಟಾರ್ಟ್ ಆದ್ರೆ ಏನಾಗುತ್ತೆ, ಪೆನ್ನುಗಳ ಡಿಮಾಂಡ್ ಬಂದು ತಾತ್ಕಾಲಿಕವಾಗಿ ಸ್ವಲ್ಪ ದಿನಗಳ ಕಾಲ ಕಾರ್ಮಿಕರಿಗೆ ಉದ್ಯೋಗ ಸಿಗುತ್ತೆ, ಉದ್ಯೋಗದ ಒಂದು ಸೃಷ್ಟಿಯಾಗುತ್ತೆ. ಬಟ್ ಅದೇ ರೀತಿಯಾಗಿ ನಾವು ಕ್ರಮವನ್ನ ಕೈಗೊಂಡಂತ ಬೇರೆ ದೇಶಗಳು ಕ್ರಮವನ್ನ ಕೈಗೊಂಡ್ರೆ ಏನಾಗುತ್ತೆ, ನಮ್ಮ ದೇಶದಿಂದ ಹೋಗುವಂತ ರಫ್ತುಗಳು ಕಡಿಮೆ ಆಗತ್ತೆ. ಓಕೆ, ಸೊ ಅದಾದ್ಮೇಲೆ ಈ ಒಂದು ಪ್ರಯೋಜನ ಅಂತ ಹೇಳ್ತೀವಲ್ಲ, ಸೊ ಈಗ ಈ ರೀತಿಯಾದಂತ ಪ್ರಯೋಜನಗಳು ತಾತ್ಕಾಲಿಕ ಬಹಳ ದಿವಸ ನಡೆಯಲ್ಲ. ಯಾಕಂದ್ರೆ ನಾವು ಸ್ವಲ್ಪ ದಿವಸ ಆ ಮಾರುಕಟ್ಟೆಗೆ ನಮ್ಮ ಮಾರುಕಟ್ಟೆಗೆ ವಿದೇಶಿಗರು ಬರದಂತೆ ತಡಿಬಹುದು. ಅವರು ಕೂಡ ನಮ್ಮ ದೇಶದ ರಫ್ತುಗಳನ್ನ ತಡೆಯೋಕ್ ಸ್ಟಾರ್ಟ್ ಮಾಡಿದ್ರೆ ಏನಾಗುತ್ತೆ, ಅದು ಇಬ್ಬರಿಗೂ ಹಾನಿಯಾಗಕ್ಕೆ ಸ್ಟಾರ್ಟ್ ಆಗತ್ತೆ. ಸೊ ಇದರ ಅನಾನುಕೂಲಗಳೇನು, ಅನಾನುಕೂಲಗಳೇನಪ್ಪ ಅಂದ್ರೆ, ಈ ಫಾರ್ ಎಕ್ಸಾಂಪಲ್ ನಾವೇನ್ ಮಾಡಿದ್ವಿ, ನಮ್ಮ ದೇಶಕ್ಕೆ ಇಂತಹ ಪೆನ್ನುಗಳು ಬರೋದನ್ನ ನಾವು ಬ್ಯಾನ್ ಮಾಡಿದ್ವಿ. ಸೊ ಬ್ಯಾನ್ ಮಾಡಿದ್ಮೇಲೆ ಸ್ಪರ್ಧೆ ಇಲ್ಲ. ಸೊ ಈಗ ವಿದೇಶದಿಂದ ಇಂತಹ ಪೆನ್ನುಗಳು ಬರೋದು ಕಡಿಮೆ ಆಯ್ತು. ಸೊ ಸ್ಪರ್ಧೆ ಇಲ್ಲ ಅಂತಂದ್ರೆ ದೇಶದೊಳ ಕಂಪನಿಗಳಲ್ಲಿ ಹೊಸತನ ಇನ್ನೋವೇಷನ್ ಕಡಿಮೆ ಆಗತ್ತೆ. ಹೊಸದಾದಂತ ತಂತ್ರಜ್ಞಾನವನ್ನ ತರೋದು, ಹೊಸದಾಗಿ ಪ್ರೊಡಕ್ಷನ್ ಮಾಡುವಂತ ಟೆಕ್ನಿಕ್ ಅದೆಲ್ಲ ಏನಾಗುತ್ತೆ, ಕಡಿಮೆ ಆಗತ್ತೆ. ಇದ್ರ ಜೊತೆಗೆ ದೇಶದ ಉತ್ಪನ್ನದ ಗುಣಮಟ್ಟದಲ್ಲಿ ಕುಸಿತ ಆಗತ್ತೆ. ಸೊ ನೋಡಿ, ಹೊರಗಿನವ್ರು ಬಂದು ಕಾಂಪಿಟೇಷನ್ ಕೊಡ್ತಾರ ತಕ್ಷಣ ನಾವೇನ್ ಮಾಡ್ತೀವಿ, ಹೊಸದಾಗಿ ಗುಣಮಟ್ಟವನ್ನ ಎಲ್ಲವನ್ನು ಜಾಸ್ತಿ ಮಾಡಕ್ ಸ್ಟಾರ್ಟ್ ಮಾಡ್ತೀವಿ. ಓಕೆ, ಸೊ ಬಟ್ ಅದು ಇಲ್ಲದೇ ಇಲ್ಲ ಅಂದ್ರೆ ಸ್ಪರ್ಧೆ ಇಲ್ಲ ಅಂದ ತಕ್ಷಣ ಗುಣಮಟ್ಟ ಕುಸಿಯೋಕ್ ಸ್ಟಾರ್ಟ್ ಆಗುತ್ತೆ. ಇವನ್ ಈ ಪೆನ್ನು ವಿದೇಶಗಳಲ್ಲಿ ಉತ್ಪಾದಿಸುವುದಕ್ಕಿಂತ ದುಬಾರಿ ಆಗಕ್ ಸ್ಟಾರ್ಟ್ ಆಗುತ್ತೆ. ಓಕೆ, ಸೊ ಕ್ವಾಲಿಟಿ ಬೇಕಂದ್ರೆ ಇನ್ನೂ ಹೆಚ್ಚಿನ ಪ್ರೈಸ್ ಕೊಡ್ಬೇಕಾಗತ್ತೆ. ಓಕೆ, ಅಲ್ಲದೆ ಇನ್ನೂ ಒಂದೇನಪ್ಪಾ ಅಂತಂದ್ರೆ, ಆರ್ಥಿಕತೆಯ ಬೆಳವಣಿಗೆ ನಿಧಾನಗೊಳಿಸುತ್ತೆ, ಹಣದುಬ್ಬರವೂ ಸಹ ಆಗಬಹುದು. ಸೊ ಯಾವ ತರಪ್ಪ ಅಂತಂದ್ರೆ, ಈಗ ನಮ್ಮ ದೇಶಕ್ಕೆ ವ್ಯಾಪಾರದಲ್ಲಿ ಏನಿಲ್ಲ, ಸ್ಪರ್ಧೆ ಇಲ್ಲ ಅಂದ ತಕ್ಷಣ ಬೆಲೆಗಳ ಹೆಚ್ಚಿಗೆ ಸ್ಟಾರ್ಟ್ ಆಗುತ್ತೆ. ಇಲ್ಲಿನ ಕೈಗಾರಿಕೆಗಳಲ್ಲಿ ಬೆಲೆ ಒಂದು ಹೆಚ್ಚಕ್ಕೆ ಸ್ಟಾರ್ಟ್ ಆಗಿದ್ದ ಕಾರಣ ಗ್ರಾಹಕರ ಬೇಡಿಕೆ ದುರ್ಬಲ ಆಗುತ್ತೆ. ನೋಡಿ, ವಿದೇಶದಿಂದ ಬರುವಂತಹ ವಸ್ತುಗಳಿಗಿಂತ ಜಾಸ್ತಿ ನಮ್ಮ ದೇಶದಲ್ಲಿ ಉತ್ಪಾದನೆ ಆದಂತಹ ವಸ್ತುಗಳ ಬೆಲೆ ಜಾಸ್ತಿ ಆಗುವ ಕಾರಣ ಹಣದುಬ್ಬರ ಕಾರಣ ಆಗುತ್ತೆ. ಹಣದುಬ್ಬರ ಆದ್ರೆ ಗ್ರಾಹಕರ ಬೇಡಿಕೆ ಕಡಿಮೆ ಆಯ್ತು. ಸೊ ಈ ಪೆನ್ನು 5 ರೂಪಾಯಿಗೆ ಸಿಗೋದು 6 ರೂಪಾಯಿಗೆ ಸಿಗಕ್ ಸ್ಟಾರ್ಟ್ ಆದ್ರೆ ಗ್ರಾಹಕರ ಬೇಡಿಕೆ ಕಡಿಮೆ ಆಯ್ತು. ಗ್ರಾಹಕರ ಬೇಡಿಕೆ ಕಡಿಮೆ ಆಯ್ತಂದ್ರೆ ಏನಾಯ್ತು, ಆರ್ಥಿಕ ಬೆಳವಣಿಗೆ ನಿಧಾನ ಆಗಕ್ ಸ್ಟಾರ್ಟ್ ಆಯ್ತು. ಅಲ್ಲದೆ ಇನ್ನೂ ಒಂದೇನಪ್ಪ ಅಂದ್ರೆ, ರಫ್ತುಗಳು ಕಡಿಮೆ ಆಗತ್ತೆ. ಸೊ ನಾವು ಹೊರಗಿನವರಿಂದ ಏನು ತರ್ಸ್ಕೊಂತ ಇಲ್ಲ ಅಂತಂದ್ರೆ ಅವರು ನಮ್ದ ಏನು ತರ್ಸ್ಕೊಳ್ಳಲ್ಲ. ಓಕೆ, ಸೊ ಇದು ಒಂದು ಮುಖ್ಯವಾಗಿ ಇವತ್ತಿನ ಒಂದು ಟಾಪಿಕ್ ಆದಂತಹ ಚೀನಾ ಭಾರತದ ವ್ಯಾಪಾರ ಯುದ್ಧ ಯಾವ ರೀತಿ ಸ್ಟಾರ್ಟ್ ಆಯ್ತು ಅಂತ ಸ್ವಲ್ಪ ಫಾಸ್ಟ್ ಆಗಿ ನೋಡ್ಬಿಡೋಣ. ಯಾಕಂದ್ರೆ ಇದು ಯಾವ ರೀತಿ ಸ್ಟಾರ್ಟ್ ಆಯ್ತು ಏನು ಅನ್ನೋದು ಸ್ವಲ್ಪ ಪರಿಕಲ್ಪನೆಯಲ್ಲಿ, ಎಷ್ಟು ಕಡಿಮೆ ಮಾಡಿದ್ರು, ಎಷ್ಟು ಟ್ಯಾಕ್ಸ್ ಹಾಕಿದ್ರು ಅಂತ ಯಾರು ಕೇಳಲ್ಲ. ಸೊ ಏನಾಗುತ್ತೆ, 2018 ಮಾರ್ಚ್ ಅಲ್ಲಿ ಡೊನಾಲ್ಡ್ ಟ್ರಂಪ್ ಅವರು ಚೀನಾದಿಂದ ಬರುವಂತಹ ಉಕ್ಕಿನ ಒಂದು ಆಮದಿನ ಮೇಲೆ 25%, ಅಲ್ಯೂಮಿನಿಯಂ ಮೇಲೆ 10% ಟ್ಯಾಕ್ಸ್ ಅನ್ನ ವಿಧಿಸಿದ್ರು. ಸೊ ಯಾವಾಗ, ಮಾರ್ಚ್ 2018 ಚೀನಾದಿಂದ ಏನು ಹೋಗ್ತಾ ಇತ್ತು, ಅಲ್ಯೂಮಿನಿಯಂ ಮತ್ತು ಉಕ್ಕು ಹೋಗ್ತಾ ಇತ್ತು. ಸೊ ಅದ್ರ ಮೇಲೆ ಟ್ಯಾಕ್ಸ್ ಅನ್ನ ಹಾಕಿದ್ರು. ಸೊ ಯಾಕೆ ಹಾಕಿದ್ರು ಅಂತಂದ್ರೆ, ವ್ಯಾಪಾರ ಕೊರತೆಯನ್ನ ನೀಗಿಸೋಕೆ. ವ್ಯಾಪಾರ ಕೊರತೆ ಅಂತಂದ್ರೆ, ಈಗ ಅಮೆರಿಕಾದಿಂದ ವ್ಯಾಪಾರ ಕೊರತೆ ಅಂದ್ರೆ, ಈಗ ನೋಡಿ, ಅಮೆರಿಕಾದಿಂದ ಚೀನಾಕ್ಕೆ 100 ರೂಪಾಯಿಯ ಸಾಮಾನು ಬರ್ತಾ ಇದೆ, ವಸ್ತುಗಳು ಬರ್ತಾ ಇದೆ ಅಂತ ಹೇಳ್ಕೊಳ್ಳಿ. ಸೊ ಚೀನಾದಿಂದ ಅಮೆರಿಕಾಕ್ಕೆ 120 ರೂಪಾಯಿಯ ವಸ್ತುಗಳು ಹೋಗ್ತಾ ಇದೆ ಅಂತಂದ್ರೆ, ಎರಡರ ನಡುವೆ ವ್ಯತ್ಯಾಸ ಏನಾಯ್ತು, 20 ರೂಪಾಯಿ ಆಯ್ತು. ಓಕೆ, ಸೊ ಅಂದ್ರೆ ಚೀನಾದಿಂದ 120 ರೂಪಾಯಿ ವಸ್ತುಗಳು ಅಮೆರಿಕಾಗ್ ಹೋಗ್ತಿದೆ, ಅಮೆರಿಕಾದಿಂದ ಚೀನಾಕ್ಕೆ ಬರ್ತಾ ಇರೋ ವಸ್ತುಗಳ ಮೌಲ್ಯ 100 ರೂಪಾಯಿ. ಸೊ ಹೀಗೆ 70 ರೂಪಾಯಿ ಲಾಭ ಯಾರಿಗಾಗತ್ತೆ, 25 ರೂಪಾಯಿ ಚೀನಾಕ್ಕೆ ಲಾಭ ಆಗತ್ತೆ. ಬಟ್ ಅದರ ಕೊರತೆ 20 ರೂಪಾಯಿನಷ್ಟೇ ಯಾರಿಗಾಗತ್ತೆ, ಅಮೆರಿಕಾಗತ್ತೆ. ಸೊ ಹೀಗಾಗಿ ಈ ವ್ಯಾಪಾರ ಕೊರತೆ ಅಂದ್ರೆ ನಮ್ಗೇನ್ ಲಾಸ್ ಆಗ್ತಿದೆಯಲ್ಲ, ಅದನ್ನ ತಡೆಯಕ್ಕೆ ಮತ್ತು ಅಮೆರಿಕಾದಲ್ಲಿ ಇರುವಂತಹ ಈ ಒಂದು ಉಕ್ಕು ಮತ್ತು ಅಲ್ಯೂಮಿನಿಯಂ ಕಂಪನಿಗಳನ್ನ ಪುನಃಸ್ಥಾಪನೆ ಮಾಡಲು ನಾವು ಈ ಕ್ರಮವನ್ನ ಕೈಗೊಂಡಿದ್ದೀವಿ ಅಂತ ಅಮೆರಿಕ ಈ ಒಂದು ಯುದ್ಧದ ಒಂದು ಆರಂಭವನ್ನ ಮಾಡಿತು. ಓಕೆ, ಸೊ ಅದಾದ್ಮೇಲೆ ಅಷ್ಟೇನು ಸೀರಿಯಸ್ ಆಗಿ ಏನು ಆಗಿರಲಿಲ್ಲ. ಯಾಕಂದ್ರೆ ಅವ್ರು ಕಾರಣ ಕೊಟ್ಟಿದ್ರು, ವ್ಯಾಪಾರ ಕೊರತೆಯನ್ನ ನೀಗಿಸಬೇಕು ಮತ್ತು ಅಲ್ಲಿನ ಸ್ವದೇಶಿ ಉತ್ಪನ್ನಗಳನ್ನ ಅಥವಾ ಕಂಪನಿಗಳ ಉತ್ಪಾದನೆ ಹೆಚ್ಚಿಸ್ಬೇಕಂತ ಹೇಳಿದ್ರು. ಸೊ ಅಷ್ಟೊಂದು ಸ್ಟ್ರಾಂಗ್ ಮೇಜರ್ಸ್ ಆಗಿರಲಿಲ್ಲ. ಮುಂದೆ ಏನಾಗುತ್ತೆ, ಮತ್ತೆ ಸಡನ್ ಆಗಿ ಜುಲೈ 2018 ಮತ್ತೊಂದು ಬಾರಿ ಚೀನಾದ ಕಾರುಗಳು, ಹಾರ್ಡ್ ಡಿಸ್ಕ್ಗಳು, ವಿಮಾನ ಭಾಗ, ಹೀಗೆ ಸುಮಾರು 34 ಬಿಲಿಯನ್ ಚೀನಿ ಉತ್ಪನ್ನಗಳ ಮೇಲೆ ಸುಂಕವನ್ನು ವಿಧಿಸಿತು. ಸೊ ಮತ್ತೆ ನಡುವೆ ಬಹಳಷ್ಟು ಡೆವಲಪ್ಮೆಂಟ್ಸ್ ಆಗಿರುತ್ತೆ. ಮೇಜರ್ ಆಗಿ ಏನಾಯ್ತು, ಮೇಜರ್ ಆಗಿ ಆಗಿದ್ದೇನಪ್ಪಾ ಅಂತಂದ್ರೆ, ಮೇಜರ್ ಆಗಿ ಈಗ
ಇದನ್ನ ಏನು ಸುಂಕವನ್ನ ವಿಧಿಸಿತು, ಈ ಒಂದು ವಸ್ತುಗಳ ಮೇಲೆ, ಚೀನಾದ ವಸ್ತುಗಳ ಮೇಲೆ ಮತ್ತೆ ಸುಂಕವನ್ನ ವಿಧಿಸುತ್ತೆ. ಸೊ ಅವಾಗ ಆಟೋಮೆಟಿಕ್ಲಿ ಏನಾಗುತ್ತೆ, ಕೋಪ ಬರುತ್ತೆ. ಇದಕ್ಕೆ ಪ್ರತಿಯಾಗಿ ಬೀಜಿಂಗ್ ನವರು ಏನ್ ಮಾಡಿದ್ರು, ಬೀಜಿಂಗ್ ನವರು ಅಮೆರಿಕಾದ ಕೃಷಿ ಉತ್ಪನ್ನಗಳು, ವಿಶೇಷವಾಗಿ ಸೋಯಾಬೀನ್, ಕಾರು, ಸಮುದ್ರದ ಉತ್ಪನ್ನ, ಸೊ ಇಂತಹಗಳ ಮೇಲೆ ಸಮಾನವಾದ ಗಾತ್ರ, ಅಂದ್ರೆ ಇವರೇನು $34 billion ಟ್ಯಾಕ್ಸ್ ಅನ್ನ, ಅದನ್ನ ವ್ಯಾಪಾರವನ್ನ ಕಡಿಮೆ ಮಾಡಕ್ ಟ್ರೈ ಮಾಡಿದ್ರಲ್ಲ, ಅಷ್ಟೇ ಅಮೌಂಟ್, ಅಷ್ಟೇ ದುಡ್ಡಿನ ಒಂದು ಏನ್ ಮಾಡ್ತಾರೆ, ಅಷ್ಟೇ ಗಾತ್ರದ ಒಂದು ಸುಂಕ ವ್ಯಾಪ್ತಿಯನ್ನ ಚೀನಾ ಏರಿಸುತ್ತೆ. ಓಕೆ, ಸೊ ಅದಾದ್ಮೇಲೆ ನೆಕ್ಸ್ಟ್ ನೋಡಿ, ನೆಕ್ಸ್ಟ್ ಏನಪ್ಪಾ ಅಂತಂದ್ರೆ ಇದೇ ರೀತಿಯಾಗಿ ಬಹಳಷ್ಟು ಆಯ್ತು. ಸೊ ಯಾವಾಗ ಅಮೆರಿಕ ಬಹಳಷ್ಟು ಬಾರಿ ಟ್ಯಾಕ್ಸ್ ಅನ್ನ ಎಷ್ಟ್ ಮಾಡಿತ್ತು, ಅದಕ್ಕೆ ಪ್ರತಿಯಾಗಿ ಅಷ್ಟೇ ಅಮೌಂಟಿನ ಟ್ಯಾಕ್ಸ್ ಅನ್ನ ಚೀನಾ ಮಾಡ್ತಾ ಹೋಯ್ತು. ಓಕೆ, ಸೊ ಮುಂದೆ ಏನಾಯ್ತಪ್ಪ ಅಂದ್ರೆ 2018 ಡಿಸೆಂಬರ್ ನಲ್ಲಿ ಇಬ್ಬರು ಕೂಡ ಏನ್ ಮಾಡ್ತಾರೆ, ಒಂದು ಒಪ್ಪಂದಕ್ ಬರ್ತಾರೆ. ಒಪ್ಪಂದಕ್ ಬಂದು ಏನಪ್ಪಾ ಅಂತಂದ್ರೆ, ಮುಂದಿನ 3 ತಿಂಗಳ ಕಾಲ ನಾವು ಏನು ಟ್ಯಾಕ್ಸ್ ಅನ್ನ ಹೆಚ್ಚು ಮಾಡ್ಬೇಕಂತಿದ್ವಲ್ಲ ಅದನ್ನ ಮಾಡೋದಿಲ್ಲ ಅಂತ ಅಮೆರಿಕಾದವ್ರು ಘೋಷಣೆ ಮಾಡ್ತಾರೆ. ಚೀನಾ ಸಹ, ಬೀಜಿಂಗ್ ಸಹ ಏನ್ ಮಾಡುತ್ತೆ, ಇಲ್ಲಪ್ಪ ನಾವು ನಿಮ್ಮ ಕೃಷಿ ವಸ್ತುಗಳನ್ನ ಖರೀದಿ ಮಾಡ್ತೀವಂತ ಭರವಸೆಯನ್ನ ನೀಡುತ್ತೆ. ಇದು ಯಾವ ನಡೆದಿದ್ದೆ ಅವಾಗ December 2018 ಮತ್ತೆ ಸ್ಟಾರ್ಟ್ ಆಯ್ತು, ಮತ್ತೆ ಈ ಒಂದು ತೆರಿಗೆ ಯುದ್ಧ ಸ್ಟಾರ್ಟ್ ಆಯ್ತು. ಯಾವಾಗಪ್ಪ ಅಂತಂದ್ರೆ 2019 May 10 ಮತ್ತೆ ಅಮೆರಿಕ ಏನ್ ಮಾಡಿತ್ತು, ಚೀನಾದ ಸುಮಾರು $200 billion ಒಂದು ವಸ್ತುಗಳ ಮೇಲೆ ಏನ್ ಮಾಡುತ್ತೆ, %25 ಕ್ರಮವನ್ನ ಹೆಚ್ಚು ಮಾಡುತ್ತೆ. ಸೊ ಅದಾದ್ಮೇಲೆ ಮತ್ತೆ ಚೈನಾ ಅದ್ರ ಮೇಲೆ ಟ್ಯಾಕ್ಸ್ ಹಾಕಿತ್ತು. ಸೊ ಹೀಗೆ ಮಾಡ್ತಾ ಮಾಡ್ತಾ August 2019 ವೇಳೆಗೆ ಏನ್ ಮಾಡುತ್ತೆ, ಚೀನಾ ತನ್ನ ಯುವಾನ್ಗೆ ಒಂದು ಬೆಲೆಯನ್ನ ಕುಸಿತ ಮಾಡಿತು. ಸೊ ಬೆಲೆಯನ್ನ ಕಡಿಮೆ ಮಾಡಿತು. ಹಿಂದೆ ಒಂದು ಎಕ್ಸಾಂಪಲ್ ಕೊಟ್ಟಿದ್ನಲ್ಲ, ಸೊ ₹1.72 $1 $72 ಇದ್ದಾಗ, $1 $100 ಇದ್ದಾಗ, ಸೊ ಏನ್ ವ್ಯತ್ಯಾಸ ಆಗುತ್ತೆ ಅನ್ನೋದು. ಸೊ ಯುವಾನ್ನ ಒಂದು ಏನು ಮೌಲ್ಯವನ್ನ 11 ವರ್ಷಗಳಲ್ಲಿ ಮೊದಲ ಬಾರಿಗೆ ಅದರ ಮೌಲ್ಯವನ್ನ 7%ಗಿಂತ ಕಡಿಮೆ ಮಾಡಿ ಏನ್ ಮಾಡ್ತಾರೆ, ಚೀನಾದಿಂದ ಬಹಳಷ್ಟು ವಸ್ತುಗಳು ಅಮೆರಿಕಕ್ಕೆ ಹೋಗ್ಲಿ ಅಂತ ಏನ್ ಮಾಡಿದ್ರು, ಚೀನಾದವರು ತಮ್ಮ ಯುವಾನಿನ ಒಂದು ಮೌಲ್ಯವನ್ನ ಅಪಮೌಲ್ಯಗೊಳಿಸ್ತಾರೆ, ಅಂದ್ರೆ ಅದರ ಬೆಲೆ ಕಡಿಮೆ ಆಗುವಂತೆ ನೋಡ್ಕೊಂತಾರೆ. ಸೊ ಅದಾದ್ಮೇಲೆ September 2018 ಏನಾಗುತ್ತೆ ಅಂತಂದ್ರೆ, ಚೀನಾದವರು WTO WTO ವಿಶ್ವ ವಾಣಿಜ್ಯ ಸಂಸ್ಥೆಯಲ್ಲಿ ಒಂದು ದೂರನ್ನು ಸಹ ದಾಖಲಿಸ್ತಾರೆ. ಸೊ ಇದು ಆದಂತಹ ಬೆಳವಣಿಗೆಗಳು, ಹಿಂದೆ ಯಾವ ರೀತಿ ಬೆಳವಣಿಗೆ ಆಯ್ತು ಅಂತ. ಸೊ ಫೈನಲಿ ಏನಾಯ್ತು, ಈ ವರ್ಷದ January 2020 ಮೊದಲ ಹಂತದ ಒಂದು ವ್ಯಾಪಾರ ಒಪ್ಪಂದಕ್ಕೆ ಎರಡೂ ರಾಷ್ಟ್ರಗಳು ಸಹಿ ಹಾಕಿದ್ವು. ಅಂದ್ರೆ ತಾತ್ಕಾಲಿಕವಾಗಿ ಒಂದು ಏನಾಯ್ತು, ಈ ಒಂದು ಯುದ್ಧ ಮುಂದುವರೆಯಲ್ಲ ಅಂತ ಒಂದು ರಿಲೀಫ್ ಸಿಕ್ತು, ಒಂದು ಏನಪ್ಪಾ ಅಂದ್ರೆ ನೆಮ್ಮದಿ ಸಿಕ್ತು. ಸೊ ಈ ಒಪ್ಪಂದದಲ್ಲಿ ಏನಿದೆ, ಒಪ್ಪಂದ ಅಷ್ಟೇನು ಇಂಪಾರ್ಟೆಂಟ್ ಇಲ್ಲ, ಫಸ್ಟ್ ವ್ಯಾಪಾರವನ್ನ ನಿಲ್ಲಿ ವ್ಯಾಪಾರ ಯುದ್ಧವನ್ನ ನಿಲ್ಲಿಸ್ತೀವಿ ಅಂತ ಅಷ್ಟೇ ಹೇಳಿದ್ದಾರೆ. ಮೊದಲ ಹಂತದ ಒಂದು ಒಪ್ಪಂದ ಇದಾಗಿದೆ. ಸೊ ಏನಪ್ಪಾ ಅಂತಂದ್ರೆ, ಈ ವ್ಯಾಪಾರ ಸಮರವನ್ನ ಕೊನೆಗೊಳಿಸುದು, ಅಂದ್ರೆ ಚೀನಾದವ್ರು ಅಮೆರಿಕಾದ ವಸ್ತುಗಳ ಮೇಲೆ ಟ್ಯಾಕ್ಸ್ ಹಾಕೋದು, ಅಮೆರಿಕಾದವ್ರು ಚೀನಾದ ಮೇಲೆ ವಸ್ತುಗಳ ಟ್ಯಾಕ್ಸ್ ಹಾಕೋದು, ಇದನ್ನೆಲ್ಲ ಏನ್ ಮಾಡ್ತೀವಿ, ಇನ್ಮೇಲ್ ಮಾಡಲ್ಲ ಅಂತ ಒಪ್ಪಂದವನ್ನ ಮಾಡಿದ್ದಾರೆ. ಓಕೆ, ಬಟ್ ಆದರೆ ಈಗಾಗಲೇ ಚೀನಾದ ಮೇಲೆ ವಿಧಿಸಿದಂತಹ ಸುಂಕಗಳು ಹಾಗೆ ಉಳಿಲಿವೆ. ಅಂದ್ರೆ ಈಗೇನ್ ಆಲ್ರೆಡಿ ಟ್ಯಾಕ್ಸ್ ಹಾಕಿದ್ರಲ್ಲ ಚೀನಾದ ವಸ್ತುಗಳ ಮೇಲೆ ಅಮೆರಿಕದವರು, ಸೊ ಅದು ಕೂಡ ಹಾಗೆ ಉಳಿಯಲಿದೆ. ಅಲ್ಲದೆ ಈ ಒಂದು ಒಪ್ಪಂದವನ್ನ ಚೀನಾ ಪಾಲಿಸುತ್ತಿದ್ದರೆ ಹೆಚ್ಚುವರಿ ಒಂದು ಶಿಕ್ಷೆಯನ್ನ ವಿಧಿಸುವಂತಹ ಅಧಿಕಾರ ಯಾರ ಹತ್ರ ಇದೆ, ಅಮೆರಿಕದ ಹತ್ರ ಇದೆ. ಸೊ ಈ ಒಪ್ಪಂದವನ್ನ ಶಾರ್ಟ್ ಆಗಿ ಒಂದ್ ಸ್ವಲ್ಪ ಫೀಚರ್ಸ್ ಎಕ್ಸ್ಪ್ಲೇನ್ ಮಾಡ್ತಿದ್ದೀನಿ. ಏನಪ್ಪಾ ಅಂದ್ರೆ, ಮೊದಲು ಅಮೆರಿಕ ಚೀನಾದ ವಸ್ತುಗಳ ಮೇಲೆ ಏನು ವಸ್ತು ತೆರಿಗೆ ಹಾಕಿತ್ತಲ್ಲ ಅದು ಹಾಗೆ ಉಳಿತೆ, ಪ್ಲಸ್ ಇನ್ ಕೇಸ್ ಏನಾದ್ರೂ ಈ ಒಪ್ಪಂದವನ್ನ ಸರಿಯಾಗಿ ಪಾಲಿಸ್ತಿದ್ರೆ ಚೀನಾದ ಮೇಲೆ ಒಂದು ಶಿಕ್ಷೆಯನ್ನ, ಒಂದು ಹೆಚ್ಚುವರಿ ಶಿಕ್ಷೆಯನ್ನ ಹಾಕುವ ಅಧಿಕಾರ ಅಮೆರಿಕದ ಹತ್ರ ಇದೆ. ಓಕೆ, ಬಟ್ ವಿಶ್ಲೇಷಕರು ಇದನ್ನ, ಈ ಒಂದು ಒಪ್ಪಂದವನ್ನ ವಿಶ್ಲೇಷಣೆ ಮಾಡಿದಂತ ವಿಶ್ಲೇಷಕರು ಹೇಳುವ ಪ್ರಕಾರ ಇದೇನಪ್ಪಾ ಅಂತಂದ್ರೆ, ಇದು ಜಸ್ಟ್ ಒಂದು ಸಮರಕ್ಕೆ ಶಮನ ಕೊಡುವುದು, ಅದರ ವ್ಯಾಪ್ತಿ ಸೀಮಿತ ಅಂತ ಹೇಳ್ತಾರೆ. ಅಂದ್ರೆ ಫುಲ್ ಆಗಿ ಇದು ಆ ಒಂದು ಸಮರವನ್ನ ಕಡಿಮೆ ಮಾಡಲ್ಲ, ಇದರ ಒಂದು ವ್ಯಾಪ್ತಿ ಅಂದ್ರೆ ಇದರ ಒಂದು ಪ್ರಭಾವ ಕಡಿಮೆ ಅಂತ ಆಲ್ರೆಡಿ ವಿಶ್ಲೇಷಣೆ ಮಾಡಿದ್ದಾರೆ. ಸೊ ಈಗ ಮುಂದಿನ ಮುಂದಿನ ಪ್ಲೇಯರ್ ಯಾರು, ಭಾರತಕ್ಕೆ ಇದರಿಂದ ಲಾಭ ಇದೆಯೋ ಅಥವಾ ನಷ್ಟ ಇದೆಯೋ ಅಂತ ಸ್ವಲ್ಪ ನಾವು ಅರ್ಥ ಮಾಡ್ಕೊಳಕ್ ಟ್ರೈ ಮಾಡೋಣ. ಓಕೆ, ಸೊ ಸ್ಟಾರ್ಟಿಂಗ್ ಅಲ್ಲಿ ಯಾವಾಗ July 2018 ಈ ಒಂದು ವ್ಯಾಪಾರ ಯುದ್ಧ ಸ್ಟಾರ್ಟ್ ಐತಲ್ಲ, ಸೊ ಅವಾಗ ಏನಾಗುತ್ತಂದ್ರೆ ಅಮೆರಿಕದ ಹಲವು ಕಂಪ್ನಿಗಳನ್ನು ಚೈನಾದಲ್ಲಿ ತಮ್ಮ ತಯಾರಿಕಾ ಘಟಕವನ್ನ ಬೇರೆ ಕಡೆ ಸ್ಥಳಾಂತರ ಮಾಡಕ್ ಸ್ಟಾರ್ಟ್ ಮಾಡಿತ್ತು. ಸೊ ನಾವು ಲಾಭ ಯಾವಾಗ ಪಡ್ಕೋಬಹುದು ಅಂತಂದ್ರೆ, ಸ್ಟಾರ್ಟಿಂಗ್ ಅಲ್ಲಿ ಲಾಭ ಪಡಿಬಹುದಿತ್ತು. ನೋಡಿ, ಯುದ್ಧ ಯಾರ ಹತ್ರ ನಡೀತಾ ಇದೆ, ಅಮೆರಿಕ ಮತ್ತು ಚೀನಾದವರು
ಇದೆ. ಸೊ ಅಮೆರಿಕಾದ ಯಾವ ಕಂಪನಿಗಳು ಚೀನಾದಲ್ಲಿ ಉತ್ಪಾದನೆಯನ್ನ ಮಾಡ್ತಾ ಇದ್ವಲ್ಲ, ಅವೆಲ್ಲ ಏನ್ ಮಾಡ್ತು, ಇಲ್ಲ ಈಗ ವ್ಯಾಪಾರ ಯುದ್ಧ ಸ್ಟಾರ್ಟ್ ಆಗಿದೆ, ಸೊ ಹೀಗಾಗಿ ನಾವು ನಮ್ಮ ಕಂಪ್ನಿಗಳನ್ನ ಬೇರೆ ಕಡೆ ಶಿಫ್ಟ್ ಮಾಡೋಣ ಅಂತ ಬೇರೆ ಸ್ಥಳಗಳನ್ನ ಹುಡುಕೋಕ್ ಸ್ಟಾರ್ಟ್ ಮಾಡಿದ್ವು. ಸೊ ಅವಾಗ ನಾವು ಭಾರತದಲ್ಲಿ ಬನ್ನಿ, ಭಾರತದಲ್ಲಿ ಕೈಗಾರಿಕೆನ, ಚೀನಾದಲ್ಲಿರುವಂತಹ ಅಮೆರಿಕ ಕಂಪ್ನಿಗಳನ್ನ ಭಾರತದಲ್ಲಿ ಮರುಸ್ಥಾಪನೆ ಮಾಡಿಸ್ಕೊಳ್ಬಹುದಾಗಿತ್ತು. ಓಕೆ, ಸೊ ಅಂದ್ರೆ ನಮ್ಮ ದೇಶದಲ್ಲಿ ಬಂಡವಾಳ ಹೂಡಿಕೆ ಮತ್ತು ರಫ್ತಿನ ಪ್ರಮಾಣದಲ್ಲಿ ಕೂಡ ಹೆಚ್ಚಿಕೆ ಆಗ್ಬೋದಿತ್ತು ಅಂತಲೂ ಕೂಡ ಹೇಳ್ತಾರೆ. ಫಸ್ಟ್ ಏನು, ಫಸ್ಟ್ ಚೀನಾದಲ್ಲಿರುವಂತಹ ಅಮೆರಿಕ ಕಂಪ್ನಿಗಳು ಭಾರತಕ್ಕೆ ಸ್ಥಳಾಂತರಗೊಳ್ಬಹುದಾಗಿತ್ತು. ಇನ್ನೊಂದೇನಪ್ಪಾ ಅಂದ್ರೆ, ಇಬ್ಬರು ವ್ಯಾಪಾರ ಮಾಡುವಾಗ ನಾವೇನ್ ಮಾಡಬಹುದಾಗಿತ್ತು, ನಮ್ಮ ವಸ್ತುಗಳನ್ನ ಎರಡು ದೇಶಗಳ ಜೊತೆಗೆ ಹಂಚ್ಕೋಬಹುದಿತ್ತು. ನೀವಿಬ್ರು ಫೈಟ್ ಮಾಡ್ತಾ ಇರಿ, ಬಟ್ ನಮ್ಮ ವಸ್ತುಗಳನ್ನ ಖರೀದಿಸಿ ಅಂತ ಒಂದು ರಫ್ತುಗಳನ್ನು ಕೂಡ ನಾವು ಹೆಚ್ಚು ಮಾಡಬಹುದಿತ್ತು. ಹೂಡಿಕೆಯನ್ನ ನೀವು ಚೀನಾದಲ್ಲಿ ಹೂಡಿಕೆ ಮಾಡಬೇಡಿ, ಭಾರತದಲ್ಲಿ ಹೂಡಿಕೆ ಮಾಡಿ ಅಂತ ಅಮೆರಿಕದವರಿಗೆ ಕರಿಬಹುದಾಗಿತ್ತು. ಬಟ್ ಏನಪ್ಪಾ ಅಂತಂದ್ರೆ, ಅಂತಹ ಬೇಡಿಕೆಯನ್ನು ಪೂರೈಸಬಲ್ಲಂತಹ ಮೂಲ ಸೌಕರ್ಯಗಳು ನಮ್ಮ ದೇಶದಲ್ಲಿ ಇರಲಿಲ್ಲ. ಅಂದ್ರೆ ಈಗ ಅಮೆರಿಕಾದ ಕಂಪ್ನಿಗಳಿಗೆ ಏನು ಚೀನಾ ಕೊಡ್ತಾ ಇದೆಯಲ್ಲ, ಆ ಒಂದು ಸೌಕರ್ಯ, ಆ ಒಂದು ತಂತ್ರಜ್ಞಾನ, ಅದನ್ನ ಕೊಡುವಷ್ಟು ನಮ್ಮ ಹತ್ರ ಕೆಪಾಸಿಟಿ ಇರಲಿಲ್ಲ. ಆ ಒಂದು ಸಕ್ಷಮತೆ ನಮ್ಮ ತಯಾರಿಕಾ ವಲಯದಲ್ಲಿ ಇರಲಿಲ್ಲ. ಸೊ ಹೀಗಾಗಿ ಇವನ್ ಹೂಡಿಕೆಯನ್ನು ಆಕರ್ಷಿಸುವಲ್ಲಿಯೂ ಕೂಡ ನಮ್ಮ ದೇಶ ಏನಾಗಲಿಲ್ಲ, ಮುಂದೆ ಬರ್ತಿಲ್ಲ, ಅಥವಾ ಅದನ್ನ ಆಕರ್ಷಿಸುವಲ್ಲಿ ನಾವು ಯಶಸ್ವಿ ಆಗಲಿಲ್ಲ. ಸೊ ಇಂತಹ ಒಂದು ಲಾಭವನ್ನ, ಯಾವ ಲಾಭ ಭಾರತಕ್ಕೆ ಬರಬೇಕಾಗಿತ್ತಲ್ಲ, ಅಂತಹ ಲಾಭವನ್ನ ವಿಯೆಟ್ನಾಂ ಮತ್ತು ಮಲೇಷಿಯಾ ಅಂತಹ ರಾಷ್ಟ್ರಗಳು ಪಡೆದುಕೊಳ್ತವೆ. ಅಂದ್ರೆ ಇಬ್ಬರ ಜಗಳ ಮೂರನೆಯವರಿಗೆ ಲಾಭ ಅಂತ. ಸೊ ಮೂರನೇ ಲಾಭವನ್ನ ಪಡೆಯುವಂತ ಅರ್ಹ ರಾಷ್ಟ್ರ ಭಾರತ ಆಗಿತ್ತು, ಬಟ್ ನಾವು ಸಂಪೂರ್ಣವನ್ನು ಲಾಭವನ್ನ ಪಡೆಯಲಿಲ್ಲ. ಸೊ ನಮಗಿಂತ ಹೆಚ್ಚು ಲಾಭವನ್ನು ಪಡೆದವರು ಯಾರಂದ್ರೆ ಮಲೇಷಿಯಾ ಮತ್ತು ವಿಯೆಟ್ನಾಂ ಅಂತ ದೇಶಗಳು. ಸೊ ಭಾರತಕ್ಕೆ ಲಾಭ ನಷ್ಟ ಅಂತಂದ್ರೆ, ಡೈರೆಕ್ಟ್ ಆಗಿ ನಮ್ಗೆ ಏನು ಲಾಭ ಆಗ್ಲಿಲ್ಲ, ಇಬ್ಬರ ಜಗಳದಿಂದ ಏನು ಲಾಭ ಆಗ್ಲಿಲ್ಲ. ಬಟ್ ಲಾಭ ಆಗುವುದೇನಪ್ಪಾ ಅಂತಂದ್ರೆ, ಈ ಒಂದು ಯುದ್ಧ ಕೊನೆಗೊಂಡ ಕಾರಣ ಜಾಗತಿಕ ಅರ್ಥವ್ಯವಸ್ಥೆ ಮೇಲೆ ಸಕಾರಾತ್ಮಕ ಪರಿಣಾಮ ಆಗ್ಬೋದು. ಸೊ ಅಂದ್ರೆ ವ್ಯಾಪಾರ ವೃದ್ಧಿ ಆಗ್ಬೋದು ಜಾಗತಿಕ ಮಟ್ಟದಲ್ಲಿ, ಇಂಡೈರೆಕ್ಟ್ ಆಗಿ ನಮಗೂ ಕೂಡ ಸಕಾರಾತ್ಮಕವಾದಂತಹ ಒಂದು ವಾತಾವರಣ ನಿರ್ಮಾಣ ಆಗ್ಬೋದು. ಸೊ ಭಾರತದ ಮೇಲೆ ಒಂದು ಸಕಾರಾತ್ಮಕ ಪರಿಣಾಮ ಆಗ್ಬೋದು ಅಂತ ವಿಶ್ಲೇಷಣೆ ಮಾಡಿದ್ದಾರೆ. ಸೊ ಹಾಗಾದ್ರೆ ಇಷ್ಟೊಂದು ದೊಡ್ಡದಂತ, ಇಷ್ಟೊಂದು ದೀರ್ಘವಾದ ಯುದ್ಧ ಸಡನ್ ಆಗಿ ಪಾಸ್ ಯಾಕೆ ತಗೊಂಡು, ಒಂದು ಹಂತದ ಒಪ್ಪಂದ ಅಂದ್ರೆ ಈಗ ವ್ಯಾಪಾರ ಯುದ್ಧಕ್ಕೆ ಮೊದಲ ಹಂತದ ಒಂದು ಒಪ್ಪಂದ ಯಾಕಾಯ್ತು ಅನ್ನೋದ್ರ ಬಗ್ಗೆನೂ ಕೂಡ ವಿಶ್ಲೇಷಣೆ ಮಾಡ್ತಾರೆ. ಏನಪ್ಪಾ ಅಂತಂದ್ರೆ, ನವೆಂಬರ್ನಲ್ಲಿ ಅಮೆರಿಕಾದಲ್ಲಿ ಅಧ್ಯಕ್ಷರ ಹುದ್ದೆಗೆ ಒಂದು ಚುನಾವಣೆ ನಡೆಯಲಿದೆ. ಸೊ ಅಮೆರಿಕಾದಲ್ಲಿ 2019 ನವೆಂಬರ್ನಲ್ಲಿ ಚುನಾವಣೆ ನಡೆಯಲಿದೆ. ಸೊ ಅಂತಹ ಸಂದರ್ಭದಲ್ಲಿ ಏನಪ್ಪಾ ಅಂತಂದ್ರೆ, ಈ ಒಂದು ಯುದ್ಧದ ಪರಿಣಾಮ ಮತದಾರ ಅಂತ ಡೊನಾಲ್ಡ್ ಟ್ರಂಪ್ ಅವರು ಸಡನ್ ಆಗಿ ಒಂದು ಒಪ್ಪಂದಕ್ಕೆ ಮುಂದೆ ಬಂದ್ರು ಅಂತ ವಿಶ್ಲೇಷಣೆ ಮಾಡ್ತಾರೆ. ಸೊ ಅದಲ್ಲದೆ ಚೀನಾ ಕೂಡ ಈ ಒಪ್ಪಂದಕ್ಕೆ ಒಪ್ಪಬೇಕಾಯ್ತು, ಯಾಕಂದ್ರೆ ಅಲ್ಲಿ ಆರ್ಥಿಕ ಹಿಂಜರಿತೆ ಅನುಭವಿಸ್ತಾ ಇದೆ. ಚೀನಾ ಈಗ ಆರ್ಥಿಕ ಹಿಂಜರಿತೆಯನ್ನು ಅನುಭವಿಸ್ತಾ ಇದೆ. ಸೊ ಇದರಿಂದ ರಫ್ತುಗಳ ಪ್ರಮಾಣ ಕಡಿಮೆ ಆಯ್ತು. ಚೀನಾ ಏನು ರಫ್ತು ಆಧಾರಿತ ದೇಶ, ರಫ್ತುಗಳಾದ್ರೆ ಅದಕ್ಕೆ ಆದಾಯ ಬರೋದು. ಸೊ ಅದಕ್ಕೆ ಈಗ ಅಮೆರಿಕಾದ ಜೊತೆ ಅಷ್ಟೊಂದು ಫೈಟ್ ಮಾಡೋದು ಬೇಡ, ನಾವೇನ್ ಮಾಡೋಣ, ನಮ್ಮ ಪರಿಸ್ಥಿತಿಯನ್ನ ಸುಧಾರಿಸ್ಕೊಳ್ಳೋಣ ಅಂತ ಏನ್ ಮಾಡ್ತಿದ್ರೆ ಈ ಒಂದು ಒಪ್ಪಂದಕ್ಕೆ ಸಹಿ ಆಯ್ತು. ಓಕೆ, ಸೊ ಇನ್ನೂ ಒಂದು ಮೇನ್ ಪಾಯಿಂಟ್ ಏನಂದ್ರೆ, ಎರಡನೇ ಹಂತದ ಒಪ್ಪಂದ ಅಂದ್ರೆ ಕಂಪ್ಲೀಟ್ ಆದ ಒಪ್ಪಂದ ಶೀಘ್ರದಲ್ಲೇ ನಡೆಯುವ ಒಂದು ನಿರೀಕ್ಷೆ ಕೂಡ ಇಲ್ಲ. ಸೊ ಒಂದು ಟೆಂಪ್ರರಿ ಪಾಸ್ ತಗೊಂಡಿದ್ದಾರೆ. ಸೊ ಮುಂದೆ ಏನಾಗುತ್ತೋ ಗೊತ್ತಿಲ್ಲ, ಎರಡನೇ ಹಂತದ ಒಪ್ಪಂದ ಯಾವಾಗ ಆಗುತ್ತೋ ಗೊತ್ತಿಲ್ಲ. ಸೊ ಅದನ್ನ ನಾವು ವೇಟ್ ಮಾಡೋಣ. ಈ ಒಂದು ಒಪ್ಪಂದದ ಉಲ್ಲಂಘನೆ ಚೀನಾ ಮಾಡತ್ತಾ, ಅಥವಾ ಆ ಒಂದು ಒಪ್ಪಂದದ ಬದ್ಧತೆಯನ್ನ ಅಮೆರಿಕ ತೋರಿಸುತ್ತಾ, ಅಥವಾ ಈ ಒಂದು ವ್ಯಾಪಾರದ ಯುದ್ಧ ನಿಂತಾಗ ಭಾರತದ ಮೇಲೆ ಸಕಾರಾತ್ಮಕ ಪರಿಣಾಮಗಳು ಯಾವ ರೀತಿ ಎಷ್ಟು ಬೇಗನೆ ಆಗುತ್ತಾ ಅಂತ ನೋಡ್ಬೇಕು. ಸೊ ಅದೆಲ್ಲ ನೋಡೋದಕ್ಕೆ ನಾವು ನಮ್ಮ ಮುಂದಿನ ಕರೆಂಟ್ ಅಫೇರ್ಸ್ ಅಲ್ಲಿ ಅದೆಲ್ಲ ರಿಫ್ಲೆಕ್ಟ್ ಆಗುತ್ತೆ. ಸೊ ಅದನ್ನ ಮತ್ತೆ ಬಂದೊಂದ ಸಂದರ್ಭದಲ್ಲಿ ನಾವು ಡಿಸ್ಕಸ್ ಮಾಡೋಣ. ಓಕೆ, ಸೊ ಈಗ ಫಸ್ಟ್ ಟೈಮ್ ಈ ಕ್ಲಾಸ್ ಅನ್ನು ನೋಡ್ತಾ ಇರೋರು ನಮ್ಮ ಒಂದು ಚಾನೆಲ್ ಗೆ ಸಬ್ಸ್ಕ್ರೈಬ್ ಮಾಡಿ ಒಂದು ಬೆಲ್ ಐಕನ್ ಅನ್ನು ಹಾಕಿ. ಯಾಕಂದ್ರೆ ನಾನು ಪ್ರತಿ ದಿವಸ ಬೆಳಿಗ್ಗೆ 9 ಗಂಟೆಗೆ ಏನ್ ಮಾಡ್ತೀನಿ, ಕರೆಂಟ್ ಅಫೇರ್ಸ್ ಕ್ಲಾಸ್ ಅನ್ನ ತಗೊಂತಾ ಇರ್ತೀನಿ. ಸಂಡೇಗೊಮ್ಮೆ ಮಾತ್ರ ಸಂಡೇ ಸ್ಪೆಷಲ್ ಕಾರ್ಯಕ್ರಮ ಇರುತ್ತೆ. ಓಕೆ, ಸೊ ನಾನೊಬ್ನೇ ಎಲ್ಲ, ನಮ್ಮ ಎಜುಕೇಟರ್ಸ್ ಗಳೆಲ್ಲ, ನಮ್ಮ ಬಹಳಷ್ಟು ಎಜುಕೇಟರ್ಸ್ ಗಳೆಲ್ಲ ಏನ್ ಮಾಡ್ತಾರೆ, ಇಲ್ಲಿ ಬೇರೆ ಬೇರೆ ವಿಷಯವನ್ನ ಕುರಿತು, ಓಕೆ ಸೈನ್ಸ್ ಆಯ್ತು, ಸೊ ಈಗ ಬಹಳಷ್ಟು ವಿಷಯಗಳ ಕುರಿತಾಗಿ
ಕ್ಲಾಸಸ್ ಅನ್ನ ಯೂಟ್ಯೂಬ್ ಅಲ್ಲಿ ಕೂಡ ಮಾಡ್ತೀವಿ. ಬಟ್ ಕೋರ್ಸಸ್ ಬೇಕಂದ್ರೆ ಅಥವಾ ಕಂಪ್ಲೀಟ್ ಕ್ಲಾಸಸ್ ಬೇಕಂದ್ರೆ ನೀವು ಅನ್ ಅಕಾಡೆಮಿಗೆ ಸಬ್ಸ್ಕ್ರೈಬ್ ಆಗಬೇಕಾಗತ್ತೆ. ಸೊ ಸಬ್ಸ್ಕ್ರೈಬ್ ಆಗುವಾಗ ವಿಶ್ವನಾಥ್ ಲೈವ್ ಅನ್ನೋದು ನನ್ನ ಒಂದು ರೆಫರಲ್ ಕೋಡ್, ಇದನ್ನ ಬಳಸಿದ್ರೆ ನಿಮಗೆ 10% ರಿಯಾಯಿತಿ ಡಿಸ್ಕೌಂಟ್ ಸಿಗುತ್ತೆ. ಸೊ ಆಲ್ರೆಡಿ ನಾನು ಹೇಳಿದ್ದೆ ಏನಪ್ಪಾ ಅಂದ್ರೆ, ನಾವು KS ಮತ್ತು PSI ಬ್ಯಾಚ್ ಗಳನ್ನ ಕನ್ನಡದಲ್ಲಿ ಆರಂಭ ಮಾಡಿದೀವಿ. ಸೊ ಅನ್ ಅಕಾಡೆಮಿ ಮತ್ತು ಬೇರೆ ಕೋಚಿಂಗ್ ಇನ್ಸ್ಟಿಟ್ಯೂಟ್ ಗಳಿಗಿರುವಂತ ಒಂದು ಮುಖ್ಯ ವ್ಯತ್ಯಾಸ ಏನಪ್ಪಾ ಅಂದ್ರೆ, ಈಗ ಆಲ್ರೆಡಿ ನಮ್ಮ ಹತ್ರ 25 ಜನ ಎಜುಕೇಟರ್ಸ್ ಇದ್ದಾರೆ. ಸೊ 25 ಜನ ಎಜುಕೇಟರ್ಸ್ ಅಲ್ಲಿ ಸುಮಾರು 4 ಜನ ಈ ಬಾರಿಯ KS ಇಂಟರ್ನ ಕೊಟ್ಟಿದ್ರು. ಸೊ ನಾನು ಫಸ್ಟ್ ಇಂಟ್ರೊಡಕ್ಷನ್ ಮಾಡುವಾಗ ಹೇಳಿದೆ ನಂದು 3ನೇ ಬಾರಿ KS ಇಂಟರ್ ಕೊಟ್ಟಿದೆ ಅಂತ. ಸೊ ಸಿಲೆಕ್ಟ್ ಆದವರಲ್ಲಿ 4 ಜನ ಎಜುಕೇಟರ್ಸ್ ನಮ್ಮ ಹತ್ರ ಈಗ ಆಲ್ರೆಡಿ ಅವೈಲೇಬಲ್ ಇದ್ದಾರೆ. ಉಳಿದಂತ ಎಜುಕೇಟರ್ಸ್ ಗಳ ಕೂಡ ಸಾಕಷ್ಟು ವರ್ಷಗಳ ಕಾಲ ಬೋಧನೆ ಮಾಡುವಂತ ಅನುಭವ ಹೊಂದಿದವರು ಮತ್ತು ಬಹಳಷ್ಟು ಎಕ್ಸಾಮ್ ಗಳನ್ನ ಕೊಟ್ಟವರು. ಸೊ ಅಂತ ಒಂದು 25 ಎಜುಕೇಟರ್ಸ್ ಗಳು ನಮ್ಮ ಒಂದು ಅಕಾಡೆಮಿಲಿ ಆಲ್ರೆಡಿ ಇದ್ದಾರೆ. ಸೊ ಮುಂದಿನ ದಿವಸಗಳವರೆಗೂ ಇದು 40-50 ಆಗುವಂತ ಚಾನ್ಸಸ್ ಇದೆ. ಓಕೆ, ಸೊ ಏನಪ್ಪಾ ಅಂತಂದ್ರೆ, ಇಷ್ಟೊಂದು ಎಜುಕೇಟರ್ಸ್ ಈಗ ಒಂದು ವಿಷಯವನ್ನ ಅಟ್ಲೀಸ್ಟ್ 3-4 ಎಜುಕೇಟರ್ಸ್, ಕಡಿಮೆ ಅಂದ್ರೆ ಒಂದು ಇವತ್ತೇ ಇವು ಅನ್ ಅಕಾಡೆಮಿ ಆಪ್ ಅನ್ನ ತೆಗೆದು ನೋಡಿದ್ರೆ ಒಂದು ಸಬ್ಜೆಕ್ಟ್ ಅನ್ನ ಮಿನಿಮಮ್ 3-4 ಜನ ಟೀಚರ್ಸ್ ಬೋಧನೆ ಮಾಡ್ತಾರೆ. ಸೊ ಇಂತಹ ವ್ಯವಸ್ಥೆ ಬೇರೆ ಎಲ್ಲೂ ಸಿಗಲ್ಲ. ಬರೀ ಬೋಧನೆ ಮಾಡೋದಲ್ಲ, ಅವರು ಕೊಡುವಂತ PDF ನೋಟ್ಸ್ ಗಳನ್ನ ನೀವು ಸಡನ್ ಆಗಿ ಕ್ಲಾಸ್ ಮುಗಿದ್ಮೇಲೆ ಡೌನ್ಲೋಡ್ ಮಾಡ್ಕೋಬಹುದು. ಸೊ ನೋಟ್ಸ್ ಗಳು ಅವೈಲೇಬಲ್ ಇರುತ್ತೆ. ಪ್ರತಿ 3ನೇ ಕ್ಲಾಸ್ ಆದ್ಮೇಲೆ 4ನೇ ಕ್ಲಾಸ್ ಅನ್ನ ನಾವು ಡೌಟ್ ಕ್ಲಿಯರಿಂಗ್ ಸೆಷನ್ ಅಂತ ಮಾಡ್ತೀವಿ. ಓಕೆ, ಸೊ ಏನಾದ್ರೂ ಸಂದೇಹಗಳಿದ್ರೆ ಆ ಒಂದು ಕ್ಲಾಸ್ ಅಲ್ಲಿ ಕಂಪ್ಲೀಟ್ ಆಗಿ ಡೌಟ್ ಕ್ಲಿಯರಿಂಗ್ ಇರುತ್ತೆ. ಕ್ಲಾಸ್ ನಡೆದಾಗ ನೀವು ಡೌಟ್ ಕೇಳ್ಬೋದು, ಬಟ್ ಕಂಪ್ಲೀಟ್ ಆಗಿ ಒಂದು ಕ್ಲಾಸ್ ಅನ್ನ ಪ್ರತಿ 4ನೇ ಕ್ಲಾಸ್ ಡೌಟ್ ಕ್ಲಿಯರಿಂಗ್ ಇರುತ್ತೆ, ಪ್ರತಿ 7ನೇ ಕ್ಲಾಸ್ ಕ್ವಿಜ್ ಇರುತ್ತೆ. ಸೊ ಹೀಗೆ ಬಹಳಷ್ಟು ವೈವಿಧ್ಯತೆಯನ್ನ ಕೂಡಿದಂತ ಅನ್ ಅಕಾಡೆಮಿ ಪ್ಲಸ್ ಅನ್ನ ಒಂದು ಬಾರಿ ಟ್ರೈ ಮಾಡಿ. ಸೊ ಟ್ರೈ ಮಾಡ್ಬೇಕಂದ್ರೆ ನನ್ನ ಒಂದು ರೆಫರಲ್ ಕೋಡ್ ವಿಶ್ವನಾಥ್ ಲೈವ್ ಅಂತ, ಇದನ್ನ ಬಳಸಿದ್ರೆ ನಿಮಗೆ 10% ಡಿಸ್ಕೌಂಟ್ ಸಿಗುತ್ತೆ. ಸೊ ಮೊದಲೇ ಹೇಳಿದೆ, ನಮ್ಮ ಒಂದು ಯೂಟ್ಯೂಬ್ ಚಾನೆಲ್ ಗೆ ಮಾಡಿ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಅನ್ನ ಪ್ರೆಸ್ ಮಾಡಿ, ಅಂದ್ರೆ ಮುಂದೆ ನಮ್ಮ ಎಲ್ಲಾ ಎಜುಕೇಟರ್ಸ್ ಮಾಡುವಂತ ಎಲ್ಲಾ ಪಾಠಗಳ ಬಗ್ಗೆ ನಿಮ್ಗೊಂದಾಗುತ್ತೆ, ಒಂದು ನೋಟಿಫಿಕೇಶನ್ ಬರುತ್ತೆ. ಓಕೆ, ಸೊ ಇಲ್ಲಿಗೆ ಈ ಕ್ಲಾಸ್ ಅನ್ನ ಮುಗಿಸ್ತೀನಿ. ನಿಮ್ಗೆ ಏನು ಅಭಿಪ್ರಾಯ ಇದೆಯೋ ನಿಮ್ಮ ಒಂದು ಕಮೆಂಟ್ ಸೆಕ್ಷನ್ ಅಲ್ಲಿ, ನಿಮ್ಗೆ ಏನಾದ್ರು ಡೌಟ್ ಬಂದ್ರೆ ಡೌಟ್ ಅನ್ನ ಹಂಚ್ಕೊಳ್ಳಿ, ಕ್ವಶನ್ಸ್ ಇದ್ರೆ ಕ್ವಶನ್ಸ್ ಅನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ಹಾಕಿ, ನಾನು ಅಲ್ಲಿ ಉತ್ತರವನ್ನು ಕೊಡೋಕೆ ಟ್ರೈ ಮಾಡ್ತೀನಿ. ಓಕೆ, ಸೊ ಮುಂದೆ ಏನಪ್ಪಾ ಅಂತಂದ್ರೆ, ನಿಮಗೆ ಕ್ಲಾಸ್ ಲೈಕ್ ಆಗಿದ್ರೆ ಲೈಕ್ ಬಟನ್ ಅನ್ನ ಒಂದು ಪ್ರೆಸ್ ಮಾಡಿ. ಸೊ ಕ್ಲಾಸ್ ಲೈಕ್ ಆಗಿತ್ತಂದ್ರೆ ಫೇಸ್ಬುಕ್, ವಾಟ್ಸ್ಆಪ್, ಟ್ವಿಟರ್, ಟೆಲಿಗ್ರಾಮ್ ಗಳಲ್ಲಿ ಶೇರ್ ಮಾಡಿ ಅಂತ ಹೇಳ್ತಾ ಇಲ್ಲಿಗೆ ಕ್ಲಾಸ್ ಅನ್ನು ಮುಗಿಸ್ತಾ ಇದ್ದೀನಿ. ಮತ್ತೆ ನಾಳೆ 9 ಗಂಟೆಗೆ ಕರೆಂಟ್ ಅಫೇರ್ಸ್ ಕ್ಲಾಸ್ ಅಲ್ಲಿ ಸಿಗೋಣ. ಅಲ್ಲಿವರೆಗೂ